ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಮಂದಿ ಮಾಡ್ತಾ ಇದ್ದೀನಿ. ಸೊ ಚಿಕನ್ ಮಂದಿ ಮಾಡೋಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಮಸಾಲೆಗಳು ಮೊದಲಿಗೆ ರೆಡಿ ಮಾಡೋಣ. ಇದು ಮಸಾಲೆ, ಅದಕ್ಕೆ ಬೇಕಾದ ಮಸಾಲೆ. ಎರಡು ಏಲಕ್ಕಿ ತೊಗೊಂಡಿದ್ದೀನಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, ಮತ್ತು ನಾಲ್ಕು ಲವಂಗ, ಎರಡು ಸಣ್ಣ ತುಂಡು ಚಕ್ಕೆ, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಇದು ಹೊರಳಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಲಿ ಹಾಕಿದರೆ ತುಂಬ ನೈಸ್ ಪುಡಿ ಆಗುತ್ತೆ. ಸೊ ಅದು ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು ಇದು ಹೊರಳು ತೊಗೊಂಡಿದ್ದೀನಿ. ಇದರಲ್ಲಿ ಪುಡಿ ಮಾಡ್ಕೊಳ್ಳೋಣ ನಾವು. ತುಂಬ ನೈಸ್ ಪುಡಿ ಆಗೋದು ಬೇಡ, ಸ್ವಲ್ಪ ದಪ್ಪ ದಪ್ಪ ಪುಡಿ ಈ ಥರ, ಇಷ್ಟು ಪುಡಿ ಆದರೆ ಸಾಕು, ತುಂಬ ನೈಸ್ ಪುಡಿ ಆಗೋದು ಬೇಡ. ಇದು ಈ ಥರ ಪುಡಿ ಮಾಡಿಕೊಂಡು ಇದಕ್ಕೆ ಚಿಕನ್ಗೆ ಹಾಕ್ಕೊಳ್ಳೋಣ. ಆಮೇಲೆ ಅದಕ್ಕೆ ಖಾರಕ್ಕೆ ಒಂದು ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪು, ಇಷ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎಣ್ಣೆ, ಎಣ್ಣೆ ನಮಗೆ ಯಾವುದು ನಾವು ಯಾವುದು ಯೂಸ್ ಮಾಡ್ತೀವಿ ಅಡುಗೆಗೆ ಆ ಎಣ್ಣೆ ಯೂಸ್ ಮಾಡ್ಬೋದು. ಇದು ಕೊಬ್ಬರಿ ಎಣ್ಣೆ, ಇದು ಒಂದು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಕೊಬ್ಬರಿ ಎಣ್ಣೆ ಇದೆ. ಸೊ ಇದನ್ನು ಎಣ್ಣೆ ಹಾಕೋಣ ಇದಕ್ಕೆ, ಇದರದ್ದು ಟೇಸ್ಟು ನಾವು ಹಾಕುವ ಎಣ್ಣೆನೇ. ಸೊ ಎಣ್ಣೆ ಚೆನ್ನಾಗಿ, ಯಾಕೆಂದರೆ ಇದನ್ನು ನಾವು ಬೇಯಿಸುವಾಗ ಪುನಃ ಎಣ್ಣೆ ಹಾಕಲ್ಲ. ಇವಾಗ ನಾವೇನು ಎಣ್ಣೆ ಹಾಕಿರ್ತೀವಿ ಅದೇ ಎಣ್ಣೆ ಅದಕ್ಕೆ ಟೇಸ್ಟ್ ಕೊಡೋದು. ನೋಡಿ, ಈ ಚಿಕನ್ ಮಂದಿಗೆ ಮೇಯ್ನ್ ಫ್ಲೇವರ್ ಇದು ಮ್ಯಾಗಿ ಚಿಕನ್ ಸ್ಟಾಕ್ ಅಂತ. ಇದು ಇದರಲ್ಲಿ ಈ ಪ್ಯಾಕೆಟಲ್ಲಿ ಎರಡು ಬರುತ್ತೆ. ಸೊ ಒಂದು ಪ್ಯಾಕೆಟನ್ನು ನಾನು ಇದಕ್ಕೆ ಹಾಕ್ತೇನೆ. ನಾನು ಫಸ್ಟೇ ಹಾಕಬೇಕಿತ್ತು, ಮರ್ತೋಗ್ಬಿಟ್ಟೆ. ಸೊ ಇವಾಗ ಇದನ್ನು ನಾವು ಪುಡಿ ಮಾಡಿ ಹಾಕ್ಕೊಬೇಕು. ಸೊ ಪುಡಿ ಮಾಡಿ ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪಿರುತ್ತೆ, ಅದರಿಂದ ನಾವು ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕೋಣ. ರುಚಿಗೆ ತಕ್ಕ ಉಪ್ಪು ಹಾಕೋದು ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ. ಕ್ಯೂಬ್ಸಲ್ಲಿ ಉಪ್ಪಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಮ್ಮ ಚಿಕನ್ ಮಂದಿಯ ಮೇಯ್ನ್ ಫ್ಲೇವರ್ ಇದೆ ಮ್ಯಾಗಿ ಚಿಕನ್ ಕ್ಯೂಬ್ಸ್. ಇದರಲ್ಲಿ ನಮಗೆ ಚಿಕನ್ ಮಂದಿ ಮಾಡೋಕ್ಕೆ ನಾನು ಸೆಲ್ಲ ಬಾಸುಮತಿ ರೈಸ್ ತೊಗೊಂಡಿದ್ದೇನೆ. ಇದು ಅರ್ಧ ಕೆ ಜಿ ಇದೆ. ನಾನು ಲೋಟದಲ್ಲಿ ಅಳತೆ ಮಾಡಿದಾಗ ಈ ಲೋಟದಲ್ಲಿ ಮೂರು ಲೋಟ ಇದೆ. ಯಾಕೆ ಅಳತೆ ಮಾಡಿದೆ ಅಂದರೆ, ನಾವು ನೀರು ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರು ಹಾಕಿ ನೀರಿನ ಪ್ರಮಾಣ ಮಾತ್ರ ನಾವು ಕರೆಕ್ಟಾಗಿ ಹಾಕಬೇಕು. ನಾನು ಇದು ಅಕ್ಕಿ ಚೆನ್ನಾಗಿ ತೊಳೆದು ನೆನೆ ಇಟ್ಟಿದ್ದೇನೆ. ಚಿಕನ್ ಮ್ಯಾರಿನೇಟ್ ಮಾಡಿ ಮಿನಿಮಮ್ 2 ಅವರ್ಸ್ ಆಗಿ ಇಡಬೇಕು. ಅದನ್ನು ಬೀಸೋಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೇನೆ. ನಾವು ಇದು ಏನಂತೇಳಿದರೆ ಗಟ್ಟಿ ತಾಳ ಇರೋ ಯಾವುದು ಕೂಡ ಇಡ್ಬೋದು, ಯಾಕೆಂದರೆ ಇದರಲ್ಲೇ ನಾವು ರೈಸ್ ಕೂಡ ಇದಕ್ಕೆ ಹಾಕಬೇಕು. ಅದಕ್ಕೋಸ್ಕರ ನಾನೊಂದು ಕುಕ್ಕರ್ ತೊಗೊಂಡಿದ್ದೇನೆ. ಅದಕ್ಕೆ ನಾವು ಈ ಮ್ಯಾಗ್ನೆಟ್ ಮಾಡಿ ಇಟ್ಟಂತಹ ಚಿಕನ್ ಇದಕ್ಕೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಟೀಮ್ ಕಡಿಮೆ ಇಟ್ಟು ಇದಕ್ಕೆ ನಾನು ಆ ಮ್ಯಾಗ್ನೆಟ್ ಮಾಡಿ ಇಟ್ಟ ಪಾತ್ರೆ ತೊಳೆದು ಸ್ವಲ್ಪ ನೀರು ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಮುಚ್ಚಿಟ್ಟು ಬೇಯಿಸೋಣ. ಇವಾಗ ಇದು ಬೇಯ್ತಾ ಇದೆ, ಚಿಕನ್ ಬೇಯ್ತಾ ಇದೆ. ಸೊ ನಾವು ಇದಕ್ಕೆ ಒಂದು ಲೆಮನ್ ಜ್ಯೂಸ್ ಹಾಕೋಣ. ಒಂದು ಲೆಮನ್ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದು ಹಾಕೋಣ. ಸರಿ, ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಬಿಡೋಣ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಇವಾಗ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಪೇಸ್ಟ್ ಮಾಡಿ ಹಾಕಬೇಕು. ಇದು ನಾನು ತುಂಬ ಸಣ್ಣಗೆ ಫ್ರೆಶ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದನ್ನು ಹಾಕೋಣ. ನೋಡಿ, ಸ್ವಲ್ಪ ಕಾಣಿದೆ
ಸ್ಪ್ರಿಂಗ್ ಆನಿಯನ್. ನಾನು ಒಂದು ಕಟ್ಟು ಸ್ಪ್ರಿಂಗ್ ಆನಿಯನ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಈರುಳ್ಳಿ ಇದು ಎಲೆ ಬರುತ್ತಲ್ಲ ಅದು, ಅದನ್ನ ಹಾಕೋಣ. ಈರುಳ್ಳಿ ಎಲೆ ಅಥವಾ ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂತಾದ್ರೆ ನಾವು ಆನಿಯನ್ ಹಾಕೊಳ್ಬಹುದು. ಇದು ಫ್ರೈ ಮಾಡ್ಕೊಳ್ಳೋಣ, ಬೇಗ ಫ್ರೈ ಆಗುತ್ತೆ. ಇವಾಗ ನಮ್ಮ ಚಿಕನ್ ಒಮ್ಮೆ ನೋಡೋಣ. ಚಿಕನ್ ಬೇಯ್ತಾ ಇದೆ, ಸೊ ಒಮ್ಮೆ ನಾವು ಸೌಟ್ ಆಡಿಸೋಣ. ಇಲ್ಲಿ ಸ್ಪ್ರಿಂಗ್ ಆನಿಯನ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಎರಡು ಕ್ಯಾಪ್ಸಿಕಮ್ ನಾನು ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಹಾಕೋಣ. ನಾವಾಗಲೇ ಚಿಕನ್ ಮ್ಯಾಗ್ನೇಟ್ ಮಾಡಿಡುವಾಗ ಮ್ಯಾಗಿದು ಚಿಕನ್ ಕ್ಯೂಬ್ಸ್ ಹಾಕಿದ್ದೇವೆ, ಅದಕ್ಕೆ ಒಂದು ಕ್ಯೂಬ್ಸ್ ಹಾಕಿದ್ದೇವೆ. ಸೊ ನಾವು ಇದಕ್ಕೂ ಒಂದು ಕ್ಯೂಬ್ಸ್ ಹಾಕಬೇಕು. ಇದೊಂದು ಕ್ಯೂಬ್ಸು ಇದಕ್ಕೆ ಹಾಕ್ತಾ ಇದ್ದೀನಿ. ನಾವು ಈ ಕ್ಯೂಬ್ಸಲ್ಲಿ ಉಪ್ಪು ಇರೋ ಕಾರಣ ನಾವು ಇದು ರುಚಿಗೆ ಉಪ್ಪು ಆ್ಯಡ್ ಮಾಡುವಾಗ ನೋಡಿಕೊಂಡು ಹಾಕಬೇಕು. ಏಕೆಂದರೆ ಇದು ಇದರಲ್ಲಿ ಉಪ್ಪು ಇರೋ ಕಾರಣ ನಾವು ಜಾಸ್ತಿ ಉಪ್ಪು ಹಾಕಿದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಉಪ್ಪು ಹಾಕಬೇಕು. ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕಬೇಕು. ನಾನು ನೀರು ತೆಗೆದಿಟ್ಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ, ನಾಲ್ಕೂವರೆ ಲೋಟ. ನಾನು ಆವಾಗ ತೋರಿಸಿದ್ದೆ ಅಲ್ಲ ಲೋಟ, ಆ ಲೋಟದಲ್ಲಿ ನಾಲ್ಕೂವರೆ ಲೋಟ ನೀರು ತೆಗೆದಿಟ್ಕೊಂಡಿದ್ದೇನೆ. ಇದು ನಮಗೆ ಅಳತೆ ಸರಿಯಾಗಿರಬೇಕು. ಇವಾಗ ಕ್ಯಾಪ್ಸಿಕಮ್ ಬೆಂದಿದೆ, ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ, ತುಂಬ ಟೈಮ್ ಬೇಡ. ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ, ಯಾಕೆಂದರೆ ಇದರಲ್ಲಿ ಚಿಕನ್ ಕ್ಯೂಬ್ಸಲ್ಲಿ ಉಪ್ಪಿದೆ. ಸೊ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಈಗ ನಾವು ಅಳತೆ ಮಾಡಿ ತೆಗೆದಿಟ್ಟ ನೀರನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಇದನ್ನ ಮುಚ್ಚಿಟ್ಟು ನೀರು ಕುದಿ ಬರೋಕ್ಕೆ ಬಿಡೋಣ. ನೀರು ಚೆನ್ನಾಗಿ ಕುದಿಬೇಕು. ಇವಾಗ ಚಿಕನ್ ರೆಡಿ ಆಗಿದೆ ನೋಡೋಣ. ಆಲ್ಮೋಸ್ಟ್ ಬೆಂದಿದೆ ಚಿಕನು. ಬೆಂದಿದೆ. ಸೊ ನಾವೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಕುದಿ ಬರೋಕ್ಕೆ ಮುಚ್ಚಿಟ್ಟು ಬೇಯಿಸೋಣ. ಇವಾಗ ಉಪ್ಪು ಸರಿ ಇದೆಯಾ ಅಂತ ಇವಾಗ ನೋಡ್ಕೊಳ್ಳೋಣ. ಕಡಿಮೆ ಆದರೆ ನಾವು ಹಾಕಬೇಕು. ಮುಚ್ಚಿಡೋಣ, ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ಮತ್ತೆ ನಾವು ಸ್ಟೀಮ್. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ನಾವು ಇದನ್ನ ಒಮ್ಮೆ ತಿರುವಿ ನಂತರ ಫೈರ್ ಕಡಿಮೆ ಇಡೋಣ. ಫೈರ್ ಕಡಿಮೆ ಇಟ್ಟು ಬೇಯಕ್ಕೆ ಬಿಡೋಣ, ಮುಚ್ಚಿ ಬೇಯಕ್ಕೆ ಬಿಡೋಣ. ನೋಡೋಣ ಬೇಯ್ತಾ ಇದೆ. ಇವಾಗ ನೋಡೋಣ ರೈಸ್ ಆಲ್ಮೋಸ್ಟ್ ಬೆಂದಿದೆ, ಸಾಕು. ಇವಾಗ ಈ ಹದಕ್ಕೆ ಬೇಯಬೇಕು. ನೋಡಿ ನೀರು ಕೂಡ ಹಿಂಗಿದೆ, ರೈಸ್ ಕೂಡ ಬೆಂದಿದೆ. ಇವಾಗ ನಾವು ಇದನ್ನ ಮಿಕ್ಸ್ ಮಾಡೋದು ಬೇಡ, ಇದೇ ತರನೇ
ಬೇಯಿಸಿಡೋಣ. ಸೊ ಇವಾಗ ಹಸಿ ಮೆಣಸಿನ್ಕಾಯಿ ಇದನ್ನು ಈ ಥರ ಇಡೋಣ. ಅದರ ಇದರಲ್ಲಿ ಏನು ಹಬೆ ಬರುತ್ತಲ್ವಾ, ಅದರಲ್ಲೇ ಹಸಿಮೆಣಸಿನ್ಕಾಯಿ ಬೇಯುತ್ತೆ. ಸೊ ಅದ್ರ ಫ್ಲೇವರ್ ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಇಡೋಣ. ಈಗ ಮುಚ್ಚಿಡೋಣ. ಇದು ನಾವು ಒಂದು 20-30 ನಿಮಿಷವರೆಗೂ ಇದನ್ನು ಬೇಯಿಸ್ಬೇಕು. ನಮ್ಮ ಮಂದಿ ಚಿಕನ್ ಹೇಗಾಗಿದೆ ನೋಡೋಣ. ಇವಾಗ 1/2 ಗಂಟೆ ಆಯಿತು ನಾನಿಟ್ಟು. ಸೊ ಈ ಮೆಣಸಿನ್ಕಾಯಿ ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ, ಎಲ್ಲ ಫ್ಲೇವರ್ ಇಳ್ದಿರುತ್ತೆ, ಸಾಫ್ಟ್ ಆಗಿದೆ. ಇದನ್ನು ನಾವು ಊಟ ಮಾಡುವಾಗ ಅದನ್ನು ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಡೆಕೋರೇಷನ್ಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಇದನ್ನ ನಾವು ಸರ್ವಿಂಗ್. ಸೊ ಇವಾಗ ರೈಸ್ ಎಲ್ಲ ಇದಕ್ಕೆ ಶಿಫ್ಟ್ ಮಾಡಿ ಆಯಿತು. ಈಗ ಚಿಕನ್ ಇದಕ್ಕೆ ಹಾಕೋಣ. ನೋಡಿ, ಚಿಕನ್ ಮಂದಿ ಈ ಥರ ನಾವು ಅರೇಂಜ್ ಮಾಡಿಕೊಡ್ಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಯಾವಾಗ ತೆಗೆದಿಟ್ಟಿದ್ದಲ್ಲ ನಾನು ಸ್ಟೀಮ್ ಬಂದಿದ್ದು, ಸೊ ಅದನ್ನು ನಾವು ಈ ಥರ ಅರೇಂಜ್ ಮಾಡ್ಕೋಬೋದು. ತುಂಬ ರುಚಿ ರುಚಿಯಾದ ಚಿಕನ್ ಮಂದಿ ರೆಡಿಯಾಗಿ. ವಿವರ್ಸ್, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಹಾಗೆ ರೆಸಿಪಿ ಒಮ್ಮೆ ಟ್ರೈ ಮಾಡಿ, ಹೇಗಾಯಿತು ಟೇಸ್ಟ್ ಅಂತ ನನಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಅದೇ ಥರ ಶೇರ್ ಮಾಡಿ.